ಕಾರವಾರದಲ್ಲಿ ನಡೆಯುತ್ತಿದ್ದ ಕಿಡ್ನಾಪ್ ಪಾಲಿಟಿಕ್ಸ್ ಶಾಸಕಿ ಮಗನನ್ನ ಅಪಹರಿಸಲು ಯತ್ನಿಸಿದ್ರ ಕಿಡಿಗೇಡಿಗಳು ರೂಪಾಲಿ ನಾಯಕ್ ವಿರುದ್ಧ ನಡೆಯುತ್ತಿದ್ದ ಷಡ್ಯಂತ್ರ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕಾರವಾರ ಪಾಲಿಟಿಕ್ಸ್ ಯಾಕೋ ಒಂದು ಸ್ವಲ್ಪ ರೌಡಿ ರಾಜಕೀಯನ ಏನಂತ ಗೊತ್ತಾಯ್ತಾ ಇಲ್ಲ ಕಳೆದ ಕೆಲ ದಿನಗಳಿಂದ ಹಾಲಿ ಶಾಸಕಿ ರೂಪಾಲಿ ನಾಯಕ್ ವಿರುದ್ಧ ಕಾಂಗ್ರೆಸ್ನಿಂದ ಸೋತಿರುವಂತಹ ಸತೀಶ್ ಸೈಲ್ ಒಮ್ಮೆ ಏಕಾಏಕಿ ಹೋಗ್ಬಿಟ್ಟು FIR ದಾಖಲಿಸ್ತಾರೆ. ಸ್ಟೇಷನಲ್ಲಿ ಜಟಾಪಟಿ ಆಗುತ್ತೆ, ಇಬ್ಬರು ಕೂಡ ಸ್ಟೇಷನ್ ಮೆಟ್ಲಲ್ಲಿ ರಾಜಿ ಪಂಚಾಯಿತಿ ನಡೆಯುತ್ತೆ. ರೂಪಾಲಿ ನಾಯಕ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಸರ್ಕಾರದಲ್ಲಿ, ನಾನು ಅಧಿಕಾರದಲ್ಲಿದ್ದೀನಿ, ನಾನು ಶಾಸಕಿ ಆಗಿದ್ದೀನಿ, ಹಂಗನ್ಬಿಟ್ಟು ನಾನು ದರ್ಪ ತೋರ್ತಲ್ಲ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಇನ್ನೊಂದು ಕಡೆ ಸತೀಶ್ ಸೈಲ್ ನನ್ನ ವಿರುದ್ಧ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರೆ, ನನ್ನ ಮೇಲೆ ರಾಜಕೀಯವಾಗಿ ನನ್ನನ್ನು ಮುಗ್ಸೋಕೆ ನೋಡ್ತಾ ಇದ್ದಾರೆ ಅಂತ. ಹೀಗಾಗಿ ಏನಾಗಬೇಕು? ಇದೀಗ ರೂಪಾಲಿ ನಾಯಕ್ ಒಂದೇ ಜೆ ಮುಂದೆ ಹೋಗೋರೆ. ನನ್ನ ಮಗ, ನನ್ನ ಸಹೋದರ ಸಂಬಂಧಿ ಮಗ ಎಲ್ಲರನ್ನ ಕೂಡ ಅಪಹರಿಸೋ ಪ್ರಯತ್ನ ನಡೀತಾ ಇದೆ. ನಮ್ಮ ವೆಹಿಕಲ್ನ ಹಿಂದೆ ಮುಂದೆ ಪಶ್ಚಿಮ ಬಂಗಾಳ ಆಗಿರ್ಬೋದು, ಬಾಂಬೆಯ ರಿಜಿಸ್ಟ್ರೇಷನ್ನ ವೆಹಿಕಲ್ಗಳು ಓಡಾಡ್ತಿದ್ದಾವೆ. ನಾನು ಹೋಗ್ಬಿಟ್ಟು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನನಗೆ ರೈಫಲ್ ಲೈಸೆನ್ಸ್ ಬೇಕು, ಬಂದೂಕದು ಇನ್ನೂ ಕೂಡ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ನೇರವಾಗಿ ಯಾರ ವಿರುದ್ಧ ಅಂತ ಹೆಸರನ್ನ ಪ್ರಸ್ತಾಪಿಸಿಲ್ಲ. ಆದರೆ ಸತೀಶ್ ಸೈಲ್ ಯಾರು ಏನೇ ಆರೋಪ ಮಾಡ್ಲಿ, ಒಂದೇ ಒಂದು ಸಾಬೀತಾಗ್ಬಿಟ್ರೆ ಸಾಕು ನಾನು ರಾಜಕೀಯ ಸನ್ಯಾಸತ್ವ ತಗತೀನಿ ಅಂತ. ಇವರಿಬ್ರು ಕಚ್ಚಾಡ್ತಲ್ಲ, ಆನಂದ್ ಅಸ್ನೋಟಿಕರ್ ಏನ್ ಮಾಡ್ತಾರೆ ಅನ್ನೋದು ಒಂದು ಕನ್ಫ್ಯೂಷನ್. ಇವರಿಬ್ರು ಗೊಂದಲದಲ್ಲಿ ತಾನು ರಾಜಕೀಯ ಬೆಳೆ ಬೇಯಿಸ್ಕೋಬೇಕಾ, ಲೈಕ್ ತಾವು ಮತ್ತೆ ಶಾಸಕರಾಗ್ಬೇಕಾ ಅನ್ನೋ ಚರ್ಚೆ. ಇದು ಕಾರವಾರದಲ್ಲಿ ನಡೀತಿರೋ ಕಿತ್ತಾಟದ ಪಾಲಿಟಿಕ್ಸ್ ಸತ್ಯ. ಸೊ ಅದೇನು ಮಾಡೋಕ್ಕಾಗಲ್ಲ, ನಡೀತಾ ಇರತ್ತೆ. ಇವೆಲ್ಲ ಬೆಂಗಳೂರು ಒಬ್ಬರು ಶಾಸಕರ ವಿರುದ್ಧ ಪರವಾಗಿ ಎಲ್ಲ ಆಗ್ತಾ ಇತ್ತು. ಸೊ ಅದನ್ನು ಕಾನೂನು ಪೊಲೀಸರು ಕ್ರಮವನ್ನು ತೆಗೆದುಕೊಳ್ತಾರೆ. ಹೌದು, ಏನೋ ಅಟೆಂಪ್ಟ್ ಆಗಿದೆ, ಅದು ಓಟಾಗಿ ಕನ್ವರ್ಟ್ ಆಗ್ಬೋದು, ಇನ್ನೊಬ್ರಿಗೆ ಯಾರು ನೆಗೆಟ್ ಆಗ್ಬೋದು. ಅಟೆಂಪ್ಟ್ ಆಗಿರೋದು ಸಾಬೀತಾದರೆ, ಅದೇನಾದ್ರು ಜೋರಾಗಿದ್ದಾರೆ ಡ್ರಾಮಾಗಳಾದರೆ, ಅದೇನೂ ಆಗಿಲ್ವಲ್ಲ. ಬಟ್ ಅವ್ರು ದೂರು ಕೊಟ್ಟೋದ್ರ ಬಗ್ಗೆ ಪೊಲೀಸ್ನವ್ರು ಸೂಕ್ತ ತನಿಖೆ ಮಾಡೋದು ಒಳ್ಳೇದು. ನಾನೇನೋ ಎಡವಟ್ ಆಗ್ಬಿಟ್ರೆ ಏನು ಕತೆ? ಹೌದು, ನೋಡ್ಬೇಕು ಅದನ್ನ. ಅಲ್ಲ, ರೂಪಾಲಿ ನಾಯಕ್ ಎಲ್ಲೂ ಕೂಡ ಸತೀಶ್ ಸೈಲ್ ಮೇಲೆ ಈ ವಿಚಾರದಲ್ಲಿ, ಕಿಡ್ನಾಪ್ ವಿಚಾರದಲ್ಲಿ ಕಂಪ್ಲೇಂಟ್ ಮಾಡಿಲ್ಲ. ಆದರೆ ರಾಜಕೀಯವಾಗಿ ಏನೋ ಒಂದು ರೀತಿ ಗೊಂದಲ ಕಾರವಾರದಲ್ಲಿ. ರೂಪಾಲಿ ನಾಯಕು ನೆಮ್ಮದಿ ಇಲ್ಲ, ಆ ಕಡೆ ಸತೀಶ್ ಸೈಲು ನೆಮ್ಮದಿ ಇಲ್ಲ, ಆ ಕಡೆ ಆನಂದ್ ಅಸ್ನೋಟಿಕರ್ಗೆ ಏನು ಮಾಡ್ಬೇಕಂತಾನೆ ಗೊತ್ತಿಲ್ಲ. ನಡೀತಾ ಇರ್ತಾವಲ್ಲ. ಆದರೆ ಕಾರವಾರದಲ್ಲಿ ಗಟ್ಟಿಗಿತ್ತಿ ರೂಪಾಲಿ ನಾಯಕ್ ಡೂಯಿಂಗ್ ಗುಡ್. ಹೌದು, ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ದೇ ಗೊಂದಲ ಇರೋದು. ಹೌದು, BJP ಕ್ಲಿಯರ್. ಬಟ್ ಚುನಾವಣೆ ಏನಾಗುತ್ತೆ ಅಂತ ನೋಡಬೇಕು. ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು ಇಲ್ಲಿ. ಹೌದು, ಎಸ್ಪೆಷಲಿ ನಿಮ್ಮ ಪ್ರಕಾರ ಕಾರವಾರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ. ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ. ನಮ್ದೊಂದು ಕಳಕಳಿ, ಯೋಗ್ಯರಿಗೆ ಓಟ್ ಹಾಕಿ, ಅರ್ಹತೆ ಇರೋರನ್ನ ವಿಧಾನಸೌಧಕ್ಕೆ ಕಳಿಸಿ, ಅಯೋಗ್ಯರಿಗೆ ಓಟ್ ಹಾಕಕ್ಕೆ ಹೋಗಬೇಡಿ. ಕರ್ನಾಟಕ TV, ಕನ್ನಡಿಗರ ಧ್ವನಿ.